ಈ ಮಧ್ಯೆ ಕೊರೋನಾ ವಿರುದ್ಧದ ಈ ಹೋರಾಟದಲ್ಲಿ ಮತ್ತೊಂದು ಮೈಲಿಗಲ್ಲು. ಮೂರನೇ ಅಲೆಯ ಆತಂಕದ ನಡುವೆಯೇ ಮಕ್ಕಳಿಗೆ ಸಂಜೀವಿನಿ ಅಭಿಯಾನ. ನಾಳೆಯಿಂದ ದೇಶಾದ್ಯಂತ ಮಕ್ಕಳಿಗೆ ಲಸಿಕೆ ಹಂಚಿಕೆ ಆರಂಭ ಆಗ್ತಾ ಇದೆ. ಮತ್ತೆ ಕೊರೋನಾ ಆತಂಕ ಮೂಡಿಸ್ತಾ ಇರುವ ಸಂದರ್ಭದಲ್ಲೇ ಮಕ್ಕಳಿಗೆ ಸಂಜೀವಿನಿ ಅಭಿಯಾನ ಶುರುವಾಗಿರುತ್ತೆ. ನಾಳೆಯಿಂದ ದೇಶಾದ್ಯಂತ ಮಕ್ಕಳಿಗೆ ಲಸಿಕೆ ಹಂಚಿಕೆ. 15-18 ವರ್ಷದೊಳಗಿನ ಮಕ್ಕಳಿಗೆ ನಾಳೆಯಿಂದ ಲಸಿಕೆ ಕೊಡೋದಕ್ಕೆ ಆರಂಭಿಸ್ತಾರೆ. ಮಕ್ಕಳಿಗೆ 4 ವಾರಗಳ ಅಂತರದಲ್ಲಿ 2 ಡೋಸ್ ನೀಡಲಾಗುತ್ತೆ. ಅಂದ್ರೆ ವಯಸ್ಕರಿಗೆ ಕೊಡುವಂತಹ ಡೋಸ್ಗಿಂತಲೂ ಅರ್ಧದಷ್ಟು ಕಡಿಮೆ ಡೋಸ್ ಕೊಡಲಾಗುತ್ತೆ ಮಕ್ಕಳಿಗೆ. ಭಾರತದಲ್ಲಿ 25-30% 18 ವರ್ಷದ ಒಳಗಿನ ಮಕ್ಕಳಿದ್ದಾರೆ. ಕರ್ನಾಟಕದಲ್ಲೇ 1.7 ಕೋಟಿ 18 ವರ್ಷದ ಒಳಗಿನ ಮಕ್ಕಳಿದ್ದಾರೆ. ಈಗಾಗಲೇ 20-ಕ್ಕೂ ಹೆಚ್ಚು ದೇಶದಲ್ಲಿ ಮಕ್ಕಳಿಗೆ ಲಸಿಕೆಯನ್ನು ನೀಡಲಾಗ್ತಾ ಇದ್ದು, ಈಗ ಭಾರತದಲ್ಲೂ ಕೂಡ 18 ವರ್ಷದೊಳಗಿನ ಮಕ್ಕಳು, 15-18 ವರ್ಷದೊಳಗಿನ ಮಕ್ಕಳಿಗೆ ನಾಳೆಯಿಂದ ಸಂಜೀವಿನಿ ಅಭಿಯಾನ, ಕೊರೋನಾ ವ್ಯಾಕ್ಸಿನ್ ಕೊಡಲಾಗ್ತಾ ಇದೆ. ಮಕ್ಕಳಿಗೆ 4 ವಾರಗಳ ಅಂತರದಲ್ಲಿ 2 ಡೋಸ್ ಕೊಡಲಾಗುತ್ತೆ. ಕರ್ನಾಟಕದಲ್ಲೇ 1.7 ಕೋಟಿ 18 ವರ್ಷದ ಒಳಗಿನ ಮಕ್ಕಳಿದ್ದಾರೆ. ನಾಳೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಲಸಿಕಾ ಅಭಿಯಾನಕ್ಕೆ ಚಾಲನೆ ಕೊಡಲಿದ್ದು. 10 ಗಂಟೆಗೆ ನಾಳೆ ಮೂಡಲಪಾಳ್ಯದಲ್ಲಿ ಲಸಿಕೆ ಅಭಿಯಾನಕ್ಕೆ ಚಾಲನೆ ಸಿಗಲಿದೆ. ಆರಂಭದಲ್ಲಿ 15-18 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆಯನ್ನು ಕೊಡಲಾಗುತ್ತೆ ನಾಳೆಯಿಂದ. ಮೂರನೇ ಅಲೆ ಆತಂಕ ಇರುವಂತಹ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಲಸಿಕಾ ಭಾಗ್ಯ ಸಿಗಲಿರೋದು ಕೊಂಚ ಸಮಾಧಾನ ತರ್ತಾ ಇದೆ. ಬೆಂಗಳೂರಿನಲ್ಲಿ ಒಟ್ಟು 44,100 ಮಕ್ಕಳು ಲಸಿಕೆಗೆ ಅರ್ಹ. ಬೆಂಗಳೂರಿನಲ್ಲಿ 5,482 ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳು, 572 ಪದವಿ ಪೂರ್ವ ಕಾಲೇಜುಗಳಿವೆ. ಒಟ್ಟು 44,100 ಮಕ್ಕಳು ಬೆಂಗಳೂರಿನಲ್ಲಿ ಲಸಿಕೆಗೆ ಅರ್ಹರಾಗಿದ್ದಾರೆ. 5,482 ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳಿವೆ, 572 ಪದವಿ ಪೂರ್ವ ಕಾಲೇಜುಗಳಿವೆ. ಶಾಲಾ ಕಾಲೇಜುಗಳ ಬೇಡಿಕೆಗೆ ಅನುಗುಣವಾಗಿ ಲಸಿಕೆಯನ್ನು ಕೊಡಲಾಗುವುದು. ಈ ಲಸಿಕಾ ಅಭಿಯಾನಕ್ಕೆ ನಾಳೆ ಮುಖ್ಯಮಂತ್ರಿಗಳು ಚಾಲನೆ ಕೊಡ್ತಾರೆ. 10 ಗಂಟೆಗೆ ನಾಳೆ ಮೂಡಲಪಾಳ್ಯದಲ್ಲಿ ಲಸಿಕಾ ಅಭಿಯಾನಕ್ಕೆ ಚಾಲನೆ ಸಿಗಲಿದೆ. 15-18 ವರ್ಷದೊಳಗಿನ ಮಕ್ಕಳಿಗೆ ನಾಳೆಯಿಂದ ಲಸಿಕೆ ನೀಡೋದಕ್ಕೆ ಆರಂಭಿಸಲಾಗುತ್ತೆ. ಕ್ರಮೇಣ ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಳವಾಗಿ ಮತ್ತೆ ಆತಂಕ ಸೃಷ್ಟಿಸಿರುವ ಸಂದರ್ಭದಲ್ಲಿ ಮಕ್ಕಳಿಗೂ ಕೂಡ ಲಸಿಕೆ ಲಭ್ಯ ಆಗೋದಕ್ಕೆ ನಾಳೆಯಿಂದ ಆರಂಭ ಆಗಲಿರುವುದು ಸಮಾಧಾನ ತರ್ತಾ ಇದೆ. ಬೆಂಗಳೂರಿನಲ್ಲೇ 44,100 ಮಕ್ಕಳು 15-18 ವರ್ಷದೊಳಗಿನವರು ಲಸಿಕೆಗೆ ಅರ್ಹರಾಗಿದ್ದು, ನಾಳೆ ಬೆಳಿಗ್ಗೆ 10 ಗಂಟೆಗೆ ಮೂಡಲಪಾಳ್ಯದಲ್ಲಿ ಈ ಲಸಿಕಾ ಅಭಿಯಾನಕ್ಕೆ ಸಿಎಂ ಬೊಮ್ಮಾಯಿ ಚಾಲನೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಒಟ್ಟು 31.7 ಲಕ್ಷ ಮಕ್ಕಳು ಲಸಿಕೆಗೆ ಅರ್ಹರು. ನಾಳೆ ರಾಜ್ಯಾದ್ಯಂತ 6.30 ಲಕ್ಷ ಮಕ್ಕಳಿಗೆ ಲಸಿಕೆ ಕೊಡುವ ಗುರಿ. ಶೈಕ್ಷಣಿಕ ಸಂಸ್ಥೆಗಳಲ್ಲಿ 4,160 ಶಿಬಿರಗಳಲ್ಲಿ ಲಸಿಕೆ ಹಂಚಿಕೆಯಾಗಲಿದೆ. ಕೋವಿನ್ ಪೋರ್ಟ್ನಲ್ಲಿ ಕಡ್ಡಾಯ ನೋಂದಣಿ ಆಗಿರಬೇಕು ಅಂತ ಅನ್ನೋದೇನೂ ಇಲ್ಲ. ಶಾಲೆಗೆ ನೇರವಾಗಿ ಬಂದು ಲಸಿಕೆಯನ್ನು ಪಡೆಯಬಹುದು, ಅಥವಾ ಆಧಾರ್ ಅಥವಾ ಶಾಲಾ ಗುರುತಿನ ಚೀಟಿ ಇದ್ರೂ ಕೂಡ ಸಾಕಾಗುತ್ತೆ. ಶಾಲಾ ಕಾಲೇಜುಗಳಲ್ಲೇ ಮಕ್ಕಳ ಲಸಿಕೆಗೆ ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಬೆಂಗಳೂರು ಸೇರಿ ಹಲವೆಡೆ ಖಾಸಗಿ ಆಸ್ಪತ್ರೆಗಳಲ್ಲೂ ಲಸಿಕೆ ಮಕ್ಕಳಿಗೆ ಪ್ರತಿ ಡೋಸ್ಗೆ ಖಾಸಗಿ ಆಸ್ಪತ್ರೆಗಳಲ್ಲಿ 1,140 ರೂಪಾಯಿ ದರ ನಿಗದಿಯಾಗಿದೆ. ಸರ್ಕಾರಿ ಲಸಿಕಾ ಕೇಂದ್ರಗಳಲ್ಲಿ ಉಚಿತವಾಗಿ ಲಸಿಕೆ ಲಭ್ಯ ಇರಲಿದೆ. ರಾಜ್ಯಾದ್ಯಂತ 6.30 ಲಕ್ಷ ಮಕ್ಕಳಿಗೆ ಲಸಿಕೆ ಕೊಡುವಂತಹ ಗುರಿ. ನೇರವಾಗಿ ಶಾಲೆಗೆ ಬಂದು ಲಸಿಕೆಯನ್ನು ಪಡೆಯಬಹುದು. ಕೋವಿನ್ ಪೋರ್ಟ್ನಲ್ಲೇ ನೋಂದಣಿ ಆಗಿರಬೇಕು, ಕಡ್ಡಾಯ ನೋಂದಣಿ ಆಗಬೇಕು ಅನ್ನೋದು ಏನೂ ಇಲ್ಲ. ಅವರ ಬಳಿ ಆಧಾರ್ ಅಥವಾ ಶಾಲಾ ಗುರುತಿನ ಚೀಟಿ ಕೂಡ ಇದ್ರೆ ಸಾಕಾಗುತ್ತೆ.
ರಾಜ್ಯದಲ್ಲಿ ಒಟ್ಟು 31,70,000 ಮಕ್ಕಳು ಲಸಿಕೆಗೆ ಅರ್ಹರಾಗಿದ್ದಾರೆ. ತ್ವರಿತವಾಗಿ ಮಕ್ಕಳಿಗೆ ಲಸಿಕೆ ಕೊಡುವುದಕ್ಕೆ ಈಗ ಸರ್ಕಾರ ಮುಂದಾಗಿದ್ದು, ವಯಸ್ಕರಿಗೆ ಕೊಡ್ತಾ ಇದ್ದಂತಹ ಡೋಸ್ನ ಅರ್ಧ ಡೋಸ್ ಕೊಡಲಾಗುತ್ತೆ. ಇವಾಗ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಕ್ಷಾ ಈಗ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಕೊರೋನಾ ಮತ್ತೆ ಅಬ್ಬರಿಸ್ತಾ ಇದೆ, ನಿಜಕ್ಕೂ ಆತಂಕ ಮೂಡಿಸ್ತಾ ಇರುವಂತಹ ಸಮಯ, ಇಂಥ ಸಂದರ್ಭದಲ್ಲಿ ಈಗ ಮಕ್ಕಳಿಗೆ ಲಸಿಕೆ ಕೊಡೋದಕ್ಕೆ ಆರಂಭಿಸ್ತಾರೆ ಅನ್ನೋದು ಬಹಳ ದೊಡ್ಡದಾದಂತಹ ಒಂದು ರಿಲೀಫ್ ಕೊಡ್ತಾ ಇದೆ. ನಾಳೆದಿಂದ ಈ ಲಸಿಕಾ ಅಭಿಯಾನಕ್ಕೆ, ಮಕ್ಕಳಿಗೆ ಕೊಡುವ ಲಸಿಕೆಗೆ ಯಾವ ರೀತಿಯಾದಂತಹ ಸಿದ್ಧತೆಗಳಾಗ್ತಾ ಇದೆ? ಪ್ರತಿಮಾ, ಮಕ್ಕಳಿಗೆ ಲಸಿಕೆಯನ್ನ ಕೊಡಬೇಕು ಅಂತಕ್ಕಂಥದ್ದು ಪೋಷಕರ ಒಂದು ಆಗ್ರಹ ಕೂಡ ಆಗಿತ್ತು, ಜೊತೆಗೆ ತಜ್ಞರ ಒಂದು ಅಭಿಪ್ರಾಯ ಕೂಡ ಆಗಿತ್ತು. ಬಹಳ ಹಿಂದೆಯಿಂದಲೂ ಈ ಒಂದು ಒತ್ತಡ ಇತ್ತು. ಯಾವಾಗ ಎರಡನೇ ಅಲೆಯಲ್ಲಿ ಸಾಕಷ್ಟು ಸಾವು ನೋವುಗಳನ್ನು ನೋಡಿದ್ವೋ, ಮೂರನೇ ಅಲೆ ಮಕ್ಕಳಿಗೆ ಸಾಕಷ್ಟು ಎಫೆಕ್ಟ್ ಆಗುತ್ತೆ ಅನ್ನುವಂತಹ ಒಂದು ತಜ್ಞರ ವರದಿ ಬಂದ ನಂತರವಂತೂ ಮಕ್ಕಳಿಗೆ ಈ ಒಂದು ಲಸಿಕೆ ಅಭಿಯಾನವನ್ನು ನೀಡಬೇಕು, ಲಸಿಕೆ ಅಭಿಯಾನವನ್ನು ಮುಂದುವರಿಸಬೇಕು, ವಿಸ್ತರಿಸಬೇಕು ಅಂತಕ್ಕಂಥದ್ದು. ಅದರಲ್ಲೂ ಕೂಡ 15, 16, 17, 18 ವರ್ಷದ ಮಕ್ಕಳೇನಿದ್ದಾರೆ ಅವರು ಸಾಕಷ್ಟು ಜಾಸ್ತಿ ಹೊರಭಾಗದಲ್ಲಿ ಓಡಾಟವನ್ನು ನಡೆಸ್ತಾರೆ, ಹಾಗೆ ನೆನೆ ಜನರ ಜೊತೆ ಜಾಸ್ತಿ ಬೆರೀತಾರೆ. ಬೇರೆಲ್ಲ ಆಕ್ಟಿವಿಟೀಸ್ಗೆ 18 ವರ್ಷ ಮೇಲ್ಪಟ್ಟಂಥವ್ರು ಮಾಡುವಂತಹ ಎಲ್ಲ ಆಕ್ಟಿವಿಟೀಸ್ನಲ್ಲೂ ಅವರು ಕೂಡ ಭಾಗಿಯಾಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ 15 ವರ್ಷ ಮೇಲ್ಪಟ್ಟ ಎಲ್ಲ ಮಕ್ಕಳಿಗೂ ಕೂಡ ಲಸಿಕೆಯನ್ನು ನೀಡಬೇಕು ಅನ್ನುವಂತಹ ಆಗ್ರಹ ಬಹಳ ಹಿಂದಿನಿಂದು. ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಈಗ 15 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಲಸಿಕೆಯನ್ನು ನೀಡಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ನಾಳೆಯಿಂದಲೇ ಈ ರೀತಿಯಾದಂತಹ ಒಂದು ನಾಳೆಯಿಂದಲೇ ಎಲ್ಲ ರೀತಿಯಾದಂತಹ ಸಿದ್ಧತೆ ನಡೆದಿದೆ. ನಾಳೆ ಬೆಳಗ್ಗೆ ಮೂಡಲ್ಪಾಳದಲ್ಲಿರುವಂತಹ ಭೈರವೇಶ್ವರ ನಗರದಲ್ಲಿ ಬಿಬಿಎಂಪಿ ಸರ್ಕಾರಿ ಶಾಲೆಯಲ್ಲಿ ಇದೀಗ ಮುಖ್ಯಮಂತ್ರಿಗಳು ಚಾಲನೆಯನ್ನು ನೀಡಲಿದ್ದಾರೆ. ಮುಖ್ಯಮಂತ್ರಿಗಳ ಚಾಲನೆಯನ್ನು ನೀಡಿದ ನಂತರ ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ, ಜೊತೆಗೆ ಖಾಸಗಿ ಶಾಲೆಯ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಲಸಿಕೆಯನ್ನು ನೀಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಯಾರು ಅಂದರೆ ಯಾರು ಶಿಕ್ಷಣ ಕೇಂದ್ರಗಳಲ್ಲಿ ಲಸಿಕೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲವೋ ಅಂಥವರು, ಅಥವಾ ನಿಧಾನವಾಗ್ತಿದೆ ಇನ್ನೂ ಸಿದ್ಧತೆ ಆಗೋದು ಅಂತ ಅನಿಸುತ್ತೋ ಅಂಥವರು ಲಸಿಕಾ ಕೇಂದ್ರಗಳಲ್ಲೂ ಕೂಡ ಹೋಗಿ ತಮ್ಮ ಮಕ್ಕಳಿಗೆ ವ್ಯಾಕ್ಸಿನೇಷನ್ನ ಮಾಡಿಸ್ಬೋದಾಗಿರ್ತಕ್ಕಂಥದ್ದು. ತಜ್ಞರ ಸಲಹೆ ಮೇರೆಗೆ ಕೋವ್ಯಾಕ್ಸಿನ್ನ ನೀಡಲಿಕ್ಕೆ ತಜ್ಞರು ಇದೀಗ ಸಲಹೆಯನ್ನು ನೀಡಿದ್ದಾರೆ. ಅದೇ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು, ಜೊತೆಗೆ 0.05 ml ಅಷ್ಟು ಮೆಡಿಸಿನ್ ನೀಡಲಿಕ್ಕೆ ಹೇಳಿರ್ತಕ್ಕಂಥದ್ದು. ಸೊ ಅದೇ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ತಜ್ಞರು ಹಾಗೂ ಡಾಕ್ಟರ್ ಸಲಹೆ ಮೇರೆಗೆ ಈಗಾಗಲೇ ನಿನ್ನೆ ಸರ್ಕಾರ ಕೂಡ ಸಿದ್ಧತೆ ಮಾಡಿಕೊಂಡಿದೆ. ಬಿಬಿಎಂಪಿ ಕೂಡ ಈ ನಿಟ್ಟಿನಲ್ಲಿ ಯಾವ್ಯಾವ ಶಾಲೆಗಳಲ್ಲಿ, ಯಾವ್ಯಾವ ಕಾಲೇಜುಗಳಲ್ಲಿ ಈ ಒಂದು ಲಸಿಕೆಯನ್ನು ನೀಡುವಂತಹ ಕೆಲಸವನ್ನ ಮಾಡಬೇಕು ಅಂತ ಅನ್ನುವಂತಹ ಒಂದು ಸಿದ್ಧತೆಯಲ್ಲಿ ತೊಡಕೊಂಡಿರ್ತಕ್ಕಂಥದ್ದು. ಜೊತೆಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇರುವಂತಹ ಮಕ್ಕಳ ಒಂದು ಲಿಸ್ಟ್ ನ ಕೂಡ ತೆಗೆದುಕೊಂಡಿದ್ದಾರೆ. ಹಾಗೇನೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಈಗಾಗಲೇ ನೋಟಿಸ್ ಇಡಲಾಗಿದೆ, ಎಷ್ಟು ಜನ ಸಿಬ್ಬಂದಿಗಳು ಬೇಕಾಗ್ತಾರೆ, ಎಷ್ಟು ಲಸಿಕೆ ಬೇಕಾಗುತ್ತೆ, ಯಾವತ್ತಿನಿಂದ ನೀವು ಮಕ್ಕಳಿಗೆ ಲಸಿಕೆಯನ್ನು ನೀಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀರಾ ಅನ್ನುವಂತಹ ಸಂಪೂರ್ಣ ಒಂದು ಮಾಹಿತಿಯನ್ನು ಪಡಿತಾ ಇರತಕ್ಕಂಥದ್ದು. ಜೊತೆಗೆ ಆಫ್ಲೈನ್ ಆನ್ಲೈನ್ ತರಗತಿಯಲ್ಲಿರುವಂತಹ, ಆನ್ಲೈನ್ ತರಗತಿಯಲ್ಲಿರುವಂಥವ್ರು ಎಷ್ಟೋ ಜನ ಆಫ್ಲೈನ್ಗೆ ಬರೋದಿಲ್ಲ, ಅಂತಹ ಮಕ್ಕಳಿಗೆ 9ನೇ ಕ್ಲಾಸ್ನಲ್ಲಿ ನಡೆಯುತ್ತಿರುವಂಥ ಪಾಠಗಳು ಸಾಕಷ್ಟು ಆಫ್ಲೈನಲ್ಲಿ ಆನ್ಲೈನ್ ತರಗತಿಗಳು ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಕೆಲವರು ಅಂದರೆ ಮೇಜರಾಗಿ ನಾವು ಹೇಳಬೇಕು ಅಂದರೆ 10ನೇ ತರಗತಿಯಲ್ಲಿರುವಂಥವ್ರು, ಹಾಗೆ ಪ್ರಥಮ ಪಿ ಯು ಸಿ, ದ್ವಿತೀಯ ಪಿ ಯು ಸಿನಲ್ಲಿರುವಂತಹ ಮಕ್ಕಳು ಈ ಒಂದು ಲಸಿಕೆ ವ್ಯಾಪ್ತಿಗೆ ಒಳಪಡ್ತಾರೆ. ಹಾಗೆಯೇ 9ನೇ ತರಗತಿಯಲ್ಲಿರುವಂತಹ ಕೆಲವಾರು ಮಕ್ಕಳು ಲಸಿಕೆ ವ್ಯಾಪ್ತಿಗೆ ಒಳಪಡ್ತಾರೆ. ಯಾರೆಲ್ಲ 2007 ಮುಂಚಿತವಾಗಿ ಹುಟ್ಟಿದ್ದಾರೋ ಅವರಿಗೆಲ್ಲರಿಗೂ ಕೂಡ ಲಸಿಕೆ ದೊರಕುವಂತಹ ಸಾಧ್ಯತೆ ಇದೆ. ಲಸಿಕೆಯನ್ನು ಪಡೆಯುವಂಥವರು ಅವರ ಆಧಾರ್ ಕಾರ್ಡ್ ಹಾಗೆ ಶಾಲೆಯ ಒಂದು ಆಧಾರ್ ಕಾರ್ಡ್ನ ತೋರಿಸ್ಬೇಕು, ಜೊತೆಗೆ ಪೋಷಕರ ಒಪ್ಪಿಗೆ ಪತ್ರವನ್ನು ಒಳಗೊಂಡಂತೆ ಲಸಿಕೆಯನ್ನು ನೀಡಲಾಗ್ತಾ ಇರತಕ್ಕಂಥದ್ದನ್ನ ನಾವು ನೋಡಬಹುದಾಗಿದೆ. ಈ ಎಲ್ಲ ವ್ಯವಸ್ಥೆಗಳು, ಸಿದ್ಧತೆಗಳು ನಾಳೆಯಿಂದ ಲಸಿಕಾ ಕೇಂದ್ರಗಳಲ್ಲಿ, ಜೊತೆಗೆ ಶಾಲೆಯಲ್ಲಿ ಏರ್ಪಾಡಾಗುವಂತಹ ಲಸಿಕಾ ಕೇಂದ್ರಗಳಲ್ಲಿ, ಶಿಬಿರಗಳಲ್ಲಿ ಈ ಎಲ್ಲ ವ್ಯವಸ್ಥೆಗಳು ದೊರಕಲಿವೆ. ಸೊ ಪೋಷಕರು ಕೂಡ ಸಾಕಷ್ಟು ಉತ್ಸಾಹಕರಾಗಿದ್ದಾರೆ ಅಂತ ಹೇಳ್ಬೋದು. ಪೋಷಕರಲ್ಲೂ ಕೂಡ ಇತ್ತು, ನಮ್ಮ ಮಕ್ಕಳು ಬಹಳಷ್ಟು ಹೊರಭಾಗದಲ್ಲಿ ತಿರುಗ್ತಾರೆ, ಲಸಿಕೆ ಬೇಕು, ನಾವೆಲ್ಲ ವ್ಯಾಕ್ಸಿನೇಟ್ ಆಗಿದ್ರು ಕೂಡ ಮಕ್ಕಳ ಒಂದು ವಿಚಾರದಕ್ಕೆ ನೋಡಿದಾಗ ಲಸಿಕೆಯ ಅಗತ್ಯ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ಇದು ನಾಳೆಯಿಂದ ಪ್ರಾರಂಭವಾಗಲಿದೆ. ಪ್ರತಿಮಾ, ಥ್ಯಾಂಕ್ಸ್ ರಕ್ಷಾ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.